ದೇಶದ ಕೃಷಿ ವಲಯ ತುಂಬ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ, ಸಂಕಷ್ಟಕ್ಕೆ ಸಿಲುಕಿದೆ. ದಿನೇ ದಿನೇ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತಿದೆ. ಬೆಳೆದ ಬೆಳೆಗಳಿಗೆ ನಿಗದಿತ ಬೆಲೆ ಸಿಗುತ್ತಿಲ್ಲ, ಕನಿಷ್ಠ ಬೆಲೆಯೂ ಇಲ್ಲವಾಗಿದೆ. ಹಾಕಿದ ಬಂಡವಾಳ ರೈತರಿಗೆ ವಾಪಸ್ಸಾಗುತ್ತಿಲ್ಲ. ಸಾಲಗಾರನಾಗಿದ್ದಾನೆ, ಆತ್ಮಹತ್ಯೆ ಹಾದಿ ಹಿಡಿದಿದ್ದಾನೆ. ಭಾರತದ ಬೆನ್ನೆಲುಬಾದ ರೈತನ ಮೂಳೆ ಮುರಿದು ಅವನನ್ನು ನಾಶ ಮಾಡುವ ಯತ್ನವನ್ನು ಸರ್ಕಾರಗಳು ನಡೆಸುತ್ತಿವೆ. ಕೃಷಿಕರನ್ನು ರಕ್ಷಣೆ ಮಾಡದೆ ಕೃಷಿಗೆ ಪೂರಕವಾಗಿ ವಿದ್ಯುತ್ ಕ್ಷೇತ್ರದ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಆ ಮೂಲಕ ವಿದ್ಯುತ್ ವಲಯವನ್ನು ಕಾರ್ಪೊರೇಟ್ ವಲಯದ ಅಂಬಾನಿ ಅದಾನಿ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಲು ಖಾಸಗೀಕರಣಗೊಳಿಸುವ ಉಂದಾನ ನಡೆದಿದೆ. ಈ ತಿದ್ದುಪಡಿ ಜಾರಿಗೆ ಬಂದಲ್ಲಿ 45 ಲಕ್ಷ ಪಂಪ್ಸೆಟ್ ಬಳಕೆದಾರರಿಗೆ ದೊರೆಯುತ್ತಿದ್ದ ಉಚಿತ ಸೌಲಭ್ಯ ಸಿಗುವುದಿಲ್ಲ. ಅಲ್ಲದೆ ಎಲ್ಲ ಪಂಪ್ಸೆಟ್ಗಳಿಗೆ ಸ್ಪಾಟರ್ ಮೀಟರ್ ಅಳವಡಿಕೆಯಾಗುತ್ತದೆ. ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳು ದೊರೆತ ಅನುಕೂಲಗಳು ಇನ್ನಿಲ್ಲವಾಗಲಿವೆ. ಕರ್ನಾಟಕ ಒಂದರಲ್ಲೇ ಸುಮಾರು 45 ಲಕ್ಷ ಪಂಪ್ಸೆಟ್ ಹೊಂದಿರುವ ರೈತರು ತಾವೇ ಸ್ವತಃ ಸುಮಾರು 3 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹಾಕಿ ಕೊಳವೆ ಬಾವಿ ಕೊರೆಯಿಸಿ ಮೋಟರ್ ಅಳವಡಿಸಿ ಸ್ವತಃ ಖರ್ಚಿನಿಂದ ವಿದ್ಯುತ್ ಸಂಪರ್ಕ ಪಡೆಯುತ್ತಿದ್ದಾರೆ. ಸುಮಾರು 600 TMCಗಿಂತ ಹೆಚ್ಚು ಅಂತರ್ಜಲವನ್ನು ಮೇಲೆತ್ತಿ ದವಸ ಧಾನ್ಯ ಹಣ್ಣು ತರಕಾರಿ ಕೃಷಿ ಅಮಲಿನಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ನೀಡುವ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಲು ಮುಂದಾದರೆ ರೈತ ಆತ್ಮಹತ್ಯೆ ಹಾದಿ ಹಿಡಿಯುವುದರಲ್ಲಿ ಸಂಶಯವೇ ಇಲ್ಲ. ಎಲ್ಲ ಸರ್ಕಾರಗಳು ರೈತದ್ರೋಹಿ ಸರ್ಕಾರಗಳು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶ್ರೀನಿವಾಸ ಗೌಡ ಕಿಡಿಕಾರಿದರು. ತಿರುವೇಕೆರೆ ತಾಲೂಕಿನ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಇಂದು ತಿರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ, ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದವು. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಹುನ್ನಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದೆ ಸರಿಯಬೇಕು. ಭೂತಾನ್ ಸೇರಿದಂತೆ ಇತರ ರಾಷ್ಟ್ರಗಳಿಂದ ಅಡಿಕೆ ಆಮದು ಮಾಡಿಕೊಳ್ಳುವುದನ್ನು ಕೂಡಲೇ ನಿಲ್ಲಿಸಬೇಕು. ಕೇಂದ್ರ ಸರ್ಕಾರ ಮಾತು ಕೊಟ್ಟಂತೆ ಎಲ್ಲ ಬೆಳೆಗಳು ಕನಿಷ್ಠ ಬೆಂಬಲ ನಿಗದಿಪಡಿಸಿ ಕಾನೂನಾತ್ಮಕವಾಗಿ ಜಾರಿಗೊಳಿಸಿ ವರ್ಷವಿಡೀ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಹವಾಮಾನ ವೈಪರೀತ್ಯದಿಂದ ಹೆಚ್ಚು ಮಳೆಯಿಂದ ನಷ್ಟವಾಗುವ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಎಲ್ಲ ಬೆಳೆಗಳು ನಾಶವಾಗುವುದರಿಂದ ಎಲ್ಲರಿಗೂ ಬೆಳೆಯನ್ನು ಭಾವಿತರಿಸಬೇಕು. ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವ ಎಲ್ಲ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಪ್ರಧಾನಮಂತ್ರಿ ಸಮ್ಮಾನ ಯೋಜನೆ ನಡೆದಿರುವ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮ ವಹಿಸಬೇಕು. ದೊಡ್ಡ ಹಾಗೂ ಸಣ್ಣ ರೈತರಿಗೆ, ಎಲ್ಲ ವರ್ಗದ ರೈತರಿಗೂ ಸಮ್ಮಾನ ಯೋಜನೆ ಹಣ ತುಂಬಬೇಕು. ಅಕ್ರಮ ಸಕ್ರಮ ಯೋಜನೆಯಡಿ ಬಾಕಿ ಇರುವ ಎಲ್ಲ ರೈತರಿಗೂ ತಕ್ಷಣವೇ ಟ್ರಾನ್ಸ್ಫಾರಂ ಮತ್ತು ಕಂಬ, ವೈರು, ತಂತಿ ಇತ್ಯಾದಿಗಳನ್ನು ನೀಡುವ ಪೈಲಟ್ ಯೋಜನೆ ಜಾರಿಗೊಳಿಸಿ ಪಂಪ್ಸೆಟ್ಗೊಂದರಂತೆ TC ಇಡಬೇಕು. ಸಮರ್ಪಕವಾಗಿ ಉಚಿತ ಜೊತೆ ನೀಡಬೇಕು. ಹಳೆ ಕಂಬದ ವೈರು ಬದಲಾಯಿಸಬೇಕು. ತೋಟದ ಮಧ್ಯೆ ಇರುವ ವೈರು ಬದಲಿಸಿ ಕೇಬಲ್ ಅಳವಡಿಸಬೇಕು. ತೋಟದ ನಡುಗೂ ನಿರಂತರ ವಿದ್ಯುತ್ ಒದಗಿಸಬೇಕು. ಬಾಕಿ ಉಳಿದಿರುವ ಉಪಸ್ಥಾವರಗಳ ಕೆಲಸ ಪೂರೈಸಬೇಕು. ಬೆಸ್ಕಾಂ ರೈತ ಸ್ನೇಹಿಯಾಗಿ ವರ್ತಿಸುವಂತೆ ಸರ್ಕಾರ ಕಟ್ಟೆಚ್ಚರ ವಹಿಸಬೇಕು ಎಂದು ಶ್ರೀನಿವಾಸ ಗೌಡ ಹಾಗೂ ರೈತ ಸಂಘ ಮತ್ತು CITU ಮುಖಂಡರುಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿದವು. ನಂತರ ಮಾತನಾಡಿದ CITU ಮುಖಂಡ ಸತೀಶ್, ರೈತರನ್ನು ಉಳಿಸುವ ಯಾವ ಕೆಲಸವನ್ನು ಸರ್ಕಾರಗಳು ಮಾಡುತ್ತಿಲ್ಲ. ರೈತರನ್ನು ಮಾರಾಟ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಸರ್ಕಾರ ಎಲ್ಲವನ್ನೂ ಮಾರಾಟ ಮಾಡುತ್ತಿದೆ. ತಾಲೂಕು ಕಚೇರಿ, ಪೊಲೀಸ್ ಠಾಣೆಗಳು ಎರಡನ್ನು ಬಿಟ್ಟರೆ ಉಳಿದೆಲ್ಲವನ್ನೂ ಮಾರಾಟ ಮಾಡುವಲಾಗುತ್ತಿದೆ. ಶಾಲೆಗಳನ್ನು ಸರ್ಕಾರ ಮಾರಾಟ ಮಾಡುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತರನ್ನು, ಜನತೆಯನ್ನು ಕಾಪಾಡುವವರಾರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. CITU ಮುಖಂಡ ಸತೀಶ್, ರೈತ ಸಂಘದ ಶ್ರೀನಿವಾಸ ಗೌಡ, ಉಪಾಧ್ಯಕ್ಷ ಅಷ್ಟಂ ಪಾಷ, ತಾಲೂಕು ರೈತ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, GPR ಪಬ್ಲಿಕ್ ನ್ಯೂಸ್. ವರದಿ ಹುಲಿಕಲ್ ಪಾರ್ಥಸಾರಥಿ, ತುರುವೇಕೆರೆ.